ನಾಗೇಶ್ ಹೆಗಡೆ ಅವರು ಒಂದ್ ರೀತಿ ಹಲಸಿನ ಹಣ್ಣಿಂತಾರ, ಯಾಕ್ರಿ ಅಷ್ಟೆಲ್ಲ ಮುಳ್ಳ ಅಂತ ಅವ್ರು ಕೇಳ್ತಾರೆ ಅಂತ ಗೊತ್ತಿತ್ತು. ಅಂಟು ಮುಳ್ಳು. ಸೊ ನಾನು ನಾಗೇಶ್ ಹೆಗಡೆ ಅವರನ್ನ ಹಲಸಿನ ಹಣ್ಣು ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಯಾಕೆ ಅಂತಂದ್ರೆ ನಾಗೇಶ್ ಹೆಗಡೆಯವರು ಬಕ್ಕೆ ಮನೆಯಿಂದ ಬಂದವರು. ಬಕ್ಕೆ ಮನೆಯಿಂದ ಹೊರಟು ಖರಗ್ಪುರ ಮುಟ್ಟಿ ಅಲ್ಲಿಂದ ಜೆ ಎನ್ ಯುಗೆ ಹೋಗಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದು ಈ ಒಂದು ಸಂಚಾರದಲ್ಲೇ ಅವರು ದೇಶವನ್ನ ಮತ್ತೆ ದೇಶದ ಆಚೆಗೆ ಕೂಡ ಹೆಸರನ್ನ ಗಳಿಸಿದವರು. ಯಾಕೆ ಹಲಸಿನ ಹಣ್ಣು ಅಂತ ಹೇಳಿದೆ ಅಂತಂದ್ರೆ ಬಕ್ಕೆ ಅಂತಂದ್ರೆ ಹಲಸು ಅನ್ನೋ ಅರ್ಥ ಇದೆ. ಹಾಗಾಗಿ ಹಲಸಿನ ಒಂದು ವಿಶಿಷ್ಟ ರೂಪ ಅದು. ಓಕೆ, ಹಲಸಿನ ತಳಿಗಳಲ್ಲಿ ಒಂದು ಬಕ್ಕೆ ಅನ್ನುವ ಹಲಸಿನ ತಳಿ. ಸೊ ಹಾಗಾಗಿ ಹಲಸಿನ ಹಣ್ಣಿನ ರೀತಿಯೇ ಸೊ ಎಲ್ಲರಿಗೂ ಕೂಡ ಸಿಹಿಯನ್ನ ಹಂಚುವ, ಯಾವಾಗ್ಲೂ ಸದಾ ಜನರ ಜೊತೆ ಇರೋದಕ್ಕೆ ಬಯಸುವ, ಮತ್ತಷ್ಟೇ ಅಲ್ಲ ಸೊ ಎಲ್ಲರ ಕೈಗೂ ಸಿಗುವ ಸೊ ಹಣ್ಣು ನಾಗೇಶ್ ಹೆಗಡೆ. ಸರ್, ಬಕ್ಕೆ ಮನೆಯಿಂದ ನಿಮ್ಮ ಜರ್ನಿ ಶುರುವಾಯಿತು. ಸೊ ಅಲ್ಲಿಂದ ಇಲ್ಲಿಯವರೆಗಿನ ಪಯಣ ಒಂದು ಗ್ಲಿಮ್ಸ್ ಅಲ್ಲಿ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ ಸರ್? ಮುಂಚೆ ಬಕ್ಕೆ ಮನೆ ಬಗ್ಗೆ ಶೂರ್, ಬಕ್ಕೆ ಮನೆಯಿಂದ ಶುರು ಮಾಡಿ. 150 ವರ್ಷ ಹಿಂದೆ ಯಾವುದೋ ಮಠಾಧೀಶರು ನಮ್ಮ ಊರಿಗೆ ಬಂದಿದ್ರಂತೆ. ನಮ್ಮ ಅಜ್ಜ ಅವರು ನಮ್ಮವ್ರನ್ನ ಸ್ಪೆಷಲ್ ಅಂತೇಳಿ ದೊಡ್ಡ ಗಾತ್ರದ ಹಲಸಿನ ಹಣ್ಣು ಬಕ್ಕೆ ಹಣ್ಣು ಅಂತಾರೆ, ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿದ್ರಂತೆ. ಅವ್ರ ತಲೆನೇ ನಿಮ್ಮ ತಲೆ ಹಾಗೆ ಇತ್ತು ಅಂತ ಇಲ್ಲ ಇಟ್ಕೊಂಡು ಸುಮಾರು 3.5 kilometer ಅಲ್ಲಿ ಅವ್ರಿಗೆ ಇಟ್ಟು ಹಿಂಗೆ ನಮಸ್ಕಾರ ಮಾಡಿದಾಗ ಎಲ್ಲ ರಂಧ್ರಗಳು ಅಂದ್ರೆ ಬಕ್ಕೆ ಬರ ಇಲ್ಲ. ಸೊ ಹಾಗೆ ನಿಮ್ ತಲೆಮಾರು ಒಂದು ಇಟ್ಟಿದ್ದಿದ್ರೆ ಕರೆಕ್ಟ್ ಅನುರೂಪ ಆಗ್ತಿತ್ತು ಅಂತ ಹೇಳಿ ತಂದುಕೊಡಿ ಅಂತ ಹೇಳಿದ್ರು ತಂದುಕೊಡ್ತಿದ್ರು ಮಠಾಧೀಶರ ಖಂಡಿತ. ಏನು ನಾನು ನಮ್ಮೂರಲ್ಲಿ ನಾನೇ ಮೊದಲನೇ ಬಾರಿ ಊರು ಬಿಟ್ಟು ಆಚೆ ಹೋದವನು. ಅದೇನು ಒಂದೊಂದು ಸಣ್ಣ ಸಣ್ಣ ಹಂತಗಳಲ್ಲಿ ಹಾಗೆ ಆಗ್ತಾ ಇತ್ತು.